ನಮ್ಮ ಬೆಳ್ವೆ ಗ್ರಾಮ ಪಂಚಾಯತ್ನಲ್ಲಿ ಮೊದಲಿಗೆ 107 ಕೊರೋನಾ ಪ್ರಕರಣಗಳಿದ್ದು ಸೀಲ್ ಡೌನ್ ಮಾಡಿದ ನಂತರ ಗ್ರಾಮಸ್ಥರ ಸಹಕಾರದಿಂದ ಇದೀಗ 40ಕ್ಕೆ ಇಳಿದಿದೆ. ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಈ ಕೊರೋನಾ ಸಮಯದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಸೀಲ್ ಡೌನ್ ಆದ ಮನೆಗಳಿಗೆ ಅಗತ್ಯ ವಸ್ತುಗಳನ್ನು ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ದಾನಿಗಳ ಫುಡ್ ಕಿಟ್ ಹಾಗೂ ನಾನು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದೇನೆ. ಅಲ್ಲದೆ ಧರ್ಮಸ್ಥಳ ಸಂಘದವರು ಅತಿ ಕಡು ಬಡವರಿಗೆ 30 ಕಿಟ್ಗಳನ್ನು ಕೊಡಲು ಮುಂದಾಗಿದ್ದಾರೆ. ಇನ್ನು ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕಿಯರು ಹಾಗೂ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಮಹಾಮಾರಿ ಕೊರೋನಾ ಓಡಿಸಲು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಯವರು ನಮ್ಮಲ್ಲಿಗೆ ಭೇಟಿ ನೀಡಿ ಪ್ರಕರಣವನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಎಂಬುದನ್ನ ಬಗ್ಗೆ ಮಾಹಿತಿಯನ್ನು ನೀಡಿ ಗ್ರಾಮಸ್ಥರಿಗೆ ಧೈರ್ಯವನ್ನು ತುಂಬಿದರು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಿಳಿಸಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ, ಬೆಳವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ. ನಾನು ನಮ್ಮಲ್ಲಿ ಒಂದು ಸಾರಿ ಜಾಸ್ತಿ ಆಯಿತು ಪಾಸಿಟಿವ್ ಕೇಸ್, 107 ಕೇಸ್ ಆಯಿತು. ಈಗ ಅದನ್ನು ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡಿ ಈಗ 40ಕ್ಕೆ ಬಂದಿದೆ. ಈಗ ಮತ್ತೆ ಮಾಡಿದ ಮನೆಗೆಲ್ಲ ಸೀಲ್ ಡೌನ್ ಮಾಡಿ ಎಲ್ಲ ಟೇಪ್ ಕಟ್ಟಿ ಬರ್ತಾ ಇದೆ. ಪಂಚಾಯತ್ ಮತ್ತು ಇವರು ಕಂದಾಯದವರೆಲ್ಲ ಸೇರಿ ಹೋಗಿ ಪೊಲೀಸ್ ಸಹಿತವಾಗಿ ಹೋಗಿ ಮಾಡಿದ್ದೇವೆ. ಅದರಿಂದ ಈಗ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕಂಟ್ರೋಲ್ ಆಗಿದೆ. ಈಗ ಮುಂದೆ ಅದನ್ನು ಬರುವ ಒಂದು ವಾರದಲ್ಲಿ ಸಾಧಾರಣ 10 ತಂದು ನಿಲ್ಲಿಸಬೇಕಂತ ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲ ಸದಸ್ಯರು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಅವರವರ ವಾರ್ಡಿನಲ್ಲಿ ಅವರವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಕಿಟ್ ನಮಗೆ